ಇದಾದ ನಂತರ ಕೋಆಪರೇಟಿವ್ ಇಲ್ಯೂಷನ್ಸ್ ಅಂತ ಏನು ಹೇಳ್ತೀವಿ ಬೆಳಗಾವಿಯಲ್ಲಿ ಕೂಡ ನಮ್ಮ ಸ್ವಂತ ಕಟ್ಟಡ ಈಗಾಗಲೇ ಕಂಪ್ಲೀಟ್ ಎಲ್ಲ ಆಗಿ ಫಿನಿಶಿಂಗ್ ಹಂತದಲ್ಲಿದೆ ಗುಲ್ಬರ್ಗಾದಲ್ಲಿ ಕೂಡ ನಮ್ಮ ಕಟ್ಟಡ ಈಗಾಗಲೇ ಒಂದು ರೂಫ್ ಆಗಿದೆ ಇನ್ನು ಎರಡು ರೂಫ್ ಹಾಕ ಹಂತದಲ್ಲಿದೆ ಈ ಮೂರು ಕಟ್ಟಡಗಳು ಕೂಡ ನಮ್ಮ ಸ್ವಂತ ಕಟ್ಟಡಗಳು ನಾವು ಈ ವರ್ಷದೊಳಗೆ ಉದ್ಘಾಟನೆ ಮಾಡಲಿದ್ದೇವೆ ಅದಾದ ನಂತರ ಮೈಸೂರಲ್ಲಿ ಕೂಡ ನಮ್ಮ ಸ್ವಂತ ನಿವೇಶನ ನಾವು ಖರೀದಿ ಮಾಡಿದ್ದೇವೆ ಇದರ ಜೊತೆಗೆ ಎಲ್ಲ ಜಿಲ್ಲೆಗಳು ಕೂಡ ನಮ್ಮದು ಜಿಲ್ಲಾ ಸಂಪರ್ಕ ಕಚೇರಿ ಕೂಡ ಈಗಾಗಲೇ ಮಾಡಿದ್ದೇವೆ ಸುಮಾರು 2000 ದಿಂದ ಬಂದಂತ ಈ ಕಾಯ್ದೆ ಇನ್ನೂ 20 ವರ್ಷ ಆಗಿದ್ರೂ ಸಹ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಕೂಡ ಎಲ್ಲ ಸೌಲಭ್ಯ ಸರ್ಕಾರಿ ತಲುಪಾತ ವ್ಯವಸ್ಥೆ ನಮ್ಮ ಆಡಳಿತ ಮಂಡಳಿ ಮಾಡಿದೆ ಅಂತ ತಿಳಿಸಲಿಕ್ಕೆ ವೈಯಕ್ತಿಕವಾಗಿ ಖುಷಿ ಆಗುತ್ತೆ ಇಂತ ಒಂದು ನಿಟ್ಟಲ್ಲಿ ಸುಮಾರು 8.5 ಲಕ್ಷ ಸಂಸ್ಥೆಗಳು ನಮ್ಮ ದೇಶದಲ್ಲಿ 30 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯತ್ವ ಹೊಂದಿದ್ದು ನಮ್ಮ ದೇಶದ ಜಿಯೋಗ್ರಫಿಕಲ್ ಏರಿಯಾ ಶೇಕಡಾ 97 ಭಾಗದಷ್ಟು ನಮ್ಮ ಕ್ಷೇತ್ರ ಆಕ್ಯುಪೈ ಮಾಡಿದ್ರು ಎಸ್ ಈ ಕ್ಷೇತ್ರದಲ್ಲಿ ಅಲ್ಲೊಂದು ತುಂಬಾ ನಮ್ಮದು ಕೆಟ್ಟ ವಿಷಯಗಳು ನಮ್ಮ ಗಮನಕ್ಕೆ ಬರುವಂತ ಕೆಲಸ ಆಯಿತು ಎಲ್ಲೋ ಒಂದು ಕೆಲವು ಸಂಸ್ಥೆಗಳಲ್ಲಿ ದೇವಣಿದಾರ ಸದಸ್ಯರಿಗೆ ದೇವಣಿ ಹಿಂದೆ ಕೊಡಲಿಕ್ಕೆ ಕೆಲವು ಸಂಸ್ಥೆಗಳು ಫೇಲ್ಯೂರ್ ಆಗಿರೋದು ಗಮನಕ್ಕೆ ಬಂತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಆ ತರ ಸಂಸ್ಥೆಗಳು ಯಾವುದೂ ಇಲ್ಲ ನಮಗೆ ಹೆಚ್ಚಾಗವು ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಇಂತಹ ಒಂದು ಸಂಸ್ಥೆಗಳು ಕಂಡುಬಂದವು ಅವುಗಳನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ನನಗಾಗಲೇ ಎರಡನೇ ಕಾಯ್ದೆಯಲ್ಲಿ ಆರ್ಸಿಎಸ್ ಪವರ್ಸ್ ಆರ್ಸಿಎಸ್ಗೆ ಎರಡು ಪವರ್ಸ್ ಮಾತ್ರ ಇರ್ತದೆ ನಮ್ಮ ಸೌಹಾರ್ದ ಕಾಯ್ದೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಎರಡು ಲಿಕ್ವಿಡೇಷನ್ ಮಿಕ್ಕಿದೆಲ್ಲ ಪವರ್ಸ್ ನಮ್ಮ ಆಡಳಿತ ಮಂಡಳಿಗೆ ಇರುತ್ತೆ ಯಾವುದಾದ್ರೂ ಸಂಸ್ಥೆ ತಪ್ಪು ಮಾಡಿದ್ರೆ ಆ ಒಂದು ಆಡಳಿತ ಮಂಡಳಿ ಮೇಲೆ ಕ್ರಮ ತಗೊಳ್ಳೋದು ಆ ಸಿಬ್ಬಂದಿ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಡಳಿತ ಮಂಡಳಿಗೆ ಸೂಚನೆ ಮಾಡೋ ಅಂತ ಆಮೇಲೆ ನಮ್ಮದೇ ಆದಂತ ಒಂದು ಕೋರ್ಟ್ ಕೂಡ ನಡೀತಾ ಇರ್ತೈತೆ ಆರ್ಬಿಟ್ರೇಷನ್ ಅಲ್ಲಿ ನಮ್ಮ ಸಾಲಗಾರ ಸದಸ್ಯ ಯಾರಾದರೂ ಸಾಲ ಕಡಿದಾ ಇದ್ರೆ ಅದನ್ನ ಕೋರ್ಟ್ಗಾಗಿ ಅದನ್ನ ಇತ್ಯರ್ಥ ಮಾಡ್ಕೊಳ್ಳೋಂತ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಈ ನಿಟ್ಟಲ್ಲಿ ನಾವು ರಾಜ್ಯದಲ್ಲೆಲ್ಲ ಇಂತಹ ಒಂದು ಕಂಪ್ಲೇಂಟ್ ಬರುವಂತ ಸಂಸ್ಥೆಗಳಿಗೆ ಕ್ರಮ ತಗೋಬೇಕು ಅಂತ ವಿಶೇಷವಾದಂತಹ ಒಂದು ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಿದ್ದೇವೆ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಟೀಮು ಬೆಳಗಾವಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಟೀಮ್ ಮಾಡಿಕೊಂಡು ಕೆಲಸ ಮಾಡ್ತಾ ಹೋಗ್ತಾ ಅದಕ್ಕೆ ನಮ್ಮದೇ ಆದಂತಹ ಡಿ ಸಿ ಎಂ ಕ್ಯಾಡರ್ ಒಬ್ಬ ಅಧಿಕಾರಿನ ಇನ್ಚಾರ್ಜ್ ಮಾಡಿ ಅವ್ರ ಜೊತೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟು ಮತ್ತೆ ಒಬ್ಬ ಅಡ್ವೊಕೇಟು ಮತ್ತೆ ಅವ್ರ ಜೊತೆ ಒಬ್ಬ ರಿಟೈರ್ಡ್ ಕೋಆಪರೇಟಿವ್ ಆಫೀಸರ್ ಆಮೇಲೆ ಒಬ್ಬ ರಿಟೈರ್ಡ್ ಪೊಲೀಸ್ ಅಧಿಕಾರಿ ಈ 5 ಜನ ತಂಡ ಸೇರಿ ಈ ಸಮಸ್ಯೆಗಳು ಯಾವಿದಾವೆ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿ ಯಾರು ತಪ್ಪಾಗಿ ಮಾಡಿದ್ದಾರೆ ಆಡಳಿತ ಮಂಡಳಿ ತಪ್ಪು ಮಾಡಿದ್ದೆ ಸಿಬ್ಬಂದಿ ತಪ್ಪು ಮಾಡಿದೆಯೋ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಂಡು ಅವ್ರದ್ದೇನಾದ್ರೂ ಆಸ್ತಿಗಳಿದ್ರೆ ಮುಗ್ಗೋಲು ಹಾಕೊಂಡು ಹರಾಜು ಮಾಡಿ ಠೇವಣಿದಾರ ಸದಸ್ಯರ ಠೇವಣಿ ಕೊಡಲಿಕ್ಕೆ ಕ್ರಮ ಇಡುವಂತ ಕೆಲಸಗಳು ಮಾಡಿದ್ದೇವೆ ಆ ನಿಟ್ಟಲ್ಲಿ ಈಗ ಶ್ರೀಕಾಂತ್ ಅಂತ ನಮ್ಮ ಬೆಳಗಾವಿ ಟಾಸ್ಕ್ ಫೋರ್ಸ್ ಅಧಿಕಾರಿ ಕೂಡ ಈಗ ಇಲ್ಲಿ ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿದ್ದಾರೆ ಹೀಗಾಗಿ ಅನೇಕ ವಿಷಯಗಳು ಹಾಗಾಗಿ ಎಲ್ಲ ರಾಜ್ಯದಲ್ಲಿ ನಾವು ಸೌಹಾರ್ದ ಸಹಕಾರಿಗಳ ಅವರ ಆರೋಗ್ಯ ಚೆಕ್ ಮಾಡಲಿಕ್ಕೆ ಅವನ್ನ ಡಯಾಗ್ನೈಸ್ ಮಾಡಲಿಕ್ಕೆ ಎಲ್ಲ ಸಂಸ್ಥೆಗಳು ಕೂಡ ಇನ್ಸ್ಪೆಕ್ಷನ್ ಆದೇಶ ಮಾಡಿಕೊಂಡಿದ್ದೇವೆ ಇನ್ಸ್ಪೆಕ್ಷನ್ ಯಾವುದೇ ದೃಷ್ಟಿಯಿಂದ ಅಲ್ಲ ಫಸ್ಟ್ ನನ್ನ ಸಂಸ್ಥೆ ಆಮೇಲೆ ನಮ್ಮ ಜಯಂತಿಕರ್ ಅವರ ಸಂಸ್ಥೆ ಈ ರೀತಿ ಆದೇಶ ಮಾಡಿಕೊಂಡು ಎಲ್ಲ ಸಂಸ್ಥೆಗಳು ಆದೇಶ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಅವಳ ಹೆಲ್ತ್ ಚೆಕ್ ಆದರೆ ಅಕಸ್ಮಾತ್ ಚಿಕ್ಕಪುಟ್ಟ ನ್ಯೂನತೆಗಳಿದ್ರೆ ಅವಳ ಫ್ರೆಂಡ್ ಫಿಲಾಸಫರ್ ಗೈಡ್ ಆಗಿ ನಾವು ರಾಜ್ಯದ ಸಂಯುಕ್ತ ಸಹಕಾರ ವತಿಯಿಂದ ಗೈಡ್ ಮಾಡಿ ಸರ್ವ್ ಮಾಡ್ಕೊಡೋ ಅಂತ ಕೆಲಸ ಮಾಡ್ತೇವೆ ಯಾವುದೇ ಸಂಸ್ಥೆ ಠೇವಣಿದಾರ ಸದಸ್ಯರಿಗೆ ಠೇವಣಿ ಹಿಂದೆ ಕೊಡ್ಲಿಕ್ಕೆ ಏನಾದರೂ ಫೇಲ್ ಆದರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳಿಕ್ಕೆ ಕೂಡ